ನಮಸ್ಕಾರ ವನ್ ಇಂಡಿಯಾಗೆ ಸ್ವಾಗತ 15ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿ ಕ್ರಿಕೆಟ್ ಪ್ರೇಮಿಗಳಿಗೆ ವಿಭಿನ್ನವಾದಂತಹ ಅನುಭವ ತಂದುಕೊಡೋದು ಖಂಡಿತ ಈ ಬಾರಿ ಲೀಗ್ನಲ್ಲಿ 8ರ ಬದಲಿಗೆ ಬರೋಬ್ಬರಿ 10 ತಂಡಗಳು ಚಾಂಪಿಯನ್ಸ್ ಪಟ್ಟಕ್ಕಾಗಿ ಕಾದಾಟವನ್ನ ನಡೆಸುತ್ತೆ ಲೀಗ್ಗೆ ಹೊಸ ತಂಡಗಳಾಗಿ ಅಹಮದಾಬಾದ್ ಮತ್ತು ಲಕ್ನೋ ಫ್ರಾಂಚೈಸಿಗಳು ಕಾಲಿಟ್ಟಿರೋದು ಗೊತ್ತಿರೋ ವಿಚಾರ ಈ ಸಲುವಾಗಿ ಹಾಲಿ 8 ತಂಡಗಳಿಗೆ ತಮ್ಮಲ್ಲಿ ಗರಿಷ್ಠ 4 ಆಟಗಾರರನ್ನ ಮಾತ್ರವೇ ಉಳಿಸಿಕೊಂಡು ಮಿಕ್ಕವರನ್ನ ಹರಾಜಿಗೆ ಬಿಟ್ಟುಕೊಡುವಂತೆ ಬಿಸಿಸಿಐ ಆದೇಶವನ್ನ ನೀಡಿತು ಅಂತೆಯೇ ನವೆಂಬರ್ 30ರ ಒಳಗೆ ತಂಡಗಳು ತಾವು ಉಳಿಸಿಕೊಂಡ ಆಟಗಾರರ ಅಂತಿಮ ಪಟ್ಟಿಯನ್ನ ಪ್ರಕಟ ಮಾಡಿದೆ ಇನ್ನು ಐಪಿಎಲ್ ಆಟಗಾರರ ಹರಾಜು ಪ್ರಕ್ರಿಯೆ ಮುಂದಿನ ವರ್ಷ ಜನವರಿಯಲ್ಲಿನ ಮೊದಲ ಅಥವಾ ಎರಡನೇ ವಾರದಲ್ಲಿ ನಡೆಯುತ್ತೆ ಮೆಗಾ ಆಕ್ಷನ್ ನಡೆಯುವ ಮೊದಲೇ ಹೊಸ ಎರಡು ತಂಡಗಳಿಗೆ ಹರಾಜಿಗಾಗಿ ಬಿಡುಗಡೆಯಾಗಿರುವ ಆಟಗಾರರಲ್ಲಿ ಗನಿಷ್ಠ 3 ಆಟಗಾರರೊಂದಿಗೆ ಒಪ್ಪಂದ ಮಾಡಿಕೊಳ್ಳುವ ಅವಕಾಶವನ್ನು ಕೊಟ್ಟು ಇದನ್ನು ಅಂತಿಮಗೊಳಿಸೋಕೆ ಡಿಸೆಂಬರ್ 26ರವರೆಗೆ ಗಡುವನ್ನು ನೀಡಿದೆ ಹೀಗಾಗಿ ಲಕ್ನೌ ಮತ್ತು ಅಹಮದಾಬಾದ್ ಫ್ರಾಂಚೈಸಿಗಳು ಹರಾಜು ಪಟ್ಟಿ ಸೇರಿರುವ ಸ್ಟಾರ್ ಆಟಗಾರರ ಖರೀದಿಗೆ ಬಲೆ ಬೀಸಿದೆ ಈ ಹಿಂದೆ ಆಗಿರುವ ವರದಿಗಳ ಪ್ರಕಾರ ಲಕ್ನೌ ತಂಡ ಪಂಜಾಬ್ ಕಿಂಗ್ಸ್ ತಂಡದ ಮಾಜಿ ನಾಯಕ ಕೆಎಲ್ ರಾಹುಲ್ ಜೊತೆಗೆ 20 ಕೋಟಿ ರೂಪಾಯಿಗಳ ಭಾರಿ ಮೊತ್ತದ ಒಪ್ಪಂದಕ್ಕೆ ಮುಂದಾಗಿದೆ ಅಂತ ಹೇಳಲಾಗಿದೆ ಜೊತೆಗೆ ಸನ್ ರೈಸರ್ಸ್ ಹೈದರಾಬಾದ್ ತಂಡದ ಮಾಜಿ ಸ್ಪಿನ್ನರ್ ರಶೀದ್ ಖಾನ್ ಅವರನ್ನ ಕೂಡ ಖರೀದಿ ಮಾಡೋಕೆ ಆಸಕ್ತಿಯನ್ನ ತೋರಿಸ್ತಿದೆಯಂತೆ ಸದ್ಯಕ್ಕೆ ಲಕ್ನೌ ತಂಡದ ಸಂಭಾವ್ಯ ಪ್ಲೇಯಿಂಗ್ ಇಲೆವೆನ್ ಅನ್ನು ನೋಡೋದಾದ್ರೆ ಕೆಎಲ್ ರಾಹುಲ್ ಇಶಾನ್ ಕಿಶಾನ್ ಮನೀಶ್ ಪಾಂಡೆ ಬೆನ್ ಸ್ಟ್ರೋಕ್ಸ್ ಶಾರುಖ್ ಖಾನ್ ಶಿಮ್ರಾನ್ ಹಿಟ್ಮಾಯರ್ ಹರ್ಷಲ್ ಪಟೇಲ್ ರಶೀದ್ ಖಾನ್ ಮೊಹಮ್ಮದ್ ಶಮಿ ಖಗೀಸೋ ರಬಾಡಾ ಯಜ್ವೇಂದರ್ ಚಹಲ್ ಮುಂಬೈ ಇಂಡಿಯನ್ಸ್ ಇಂದ ಬಿಡುಗಡೆ ಆಗಿರುವ ಇಶಾನ್ ಕಿಶಾನ್ ಲಕ್ನೌ ತಂಡ ಸೇರಿದ್ರೆ ಕೆಎಲ್ ರಾಹುಲ್ ಜೊತೆಗೆ ಭರ್ಜರಿ ಓಪನರ್ ಆಗಬಹುದಲ್ವಾ ನಂತರ ಸನ್ ರೈಸರ್ಸ್ನ ಮನೀಶ್ ಪಾಂಡೆ 3ನೇ ಕ್ರಮಾಂಕಕ್ಕೆ ಸೂಕ್ತ ಬ್ಯಾಟ್ಸ್ಮನ್ ಆಗ್ತಾರೆ ರಾಜಸ್ಥಾನ್ ರಾಯಲ್ಸ್ನ ಬೆನ್ ಸ್ಟ್ರೋಕ್ಗೆ 4ನೇ ಕ್ರಮಾಂಕ ಕೊಡಬಹುದು ಪಂಜಾಬ್ ಕಿಂಗ್ಸ್ ಕಳೆದುಕೊಂಡಿರುವ ಯುವ ಪ್ರತಿಭೆ ಶಾರುಖ್ ಖಾನ್ ಯಾವುದೇ ತಂಡ ಆದರೂ ಕೂಡ ಸಮತೋಲನವನ್ನ ತಂದುಕೊಡ್ತಾರೆ ಮಧ್ಯಮ ಕ್ರಮಾಂಕಕ್ಕೆ ಶಿಮ್ರಾನ್ ಹಿಟ್ಮಾಯರ್ ಸೂಕ್ತ ಆಯ್ಕೆ ಅಂತ ಅನ್ಸುತ್ತೆ ರಶೀದ್ ಖಾನ್ ಜೊತೆಗೆ ಯಜ್ವೇಂದರ್ ಚಾಹಲ್ ಸೇರಿಕೊಂಡ್ರೆ ತಂಡದ ಸ್ಪಿನ್ ಬೌಲಿಂಗ್ ವಿಭಾಗ ಆನೆ ಬಲ ಪಡೆದಂತಾಗುತ್ತೆ ವೇಗದ ಬೌಲಿಂಗ್ ವಿಭಾಗಕ್ಕೆ ಡೆಲ್ಲಿ ತಂಡದಿಂದ ಹೊರಬಂದಿರೋ ಖಗೀಸೋ ರಬಾಡಾ ಪಂಜಾಬ್ ತಂಡದ ಮೊಹಮ್ಮದ್ ಶಮಿ ಆರ್ಸಿಬಿ ತಂಡದ ತಾರೆ ಹಾಗೂ ಕಳೆದ ಬಾರಿಯ ಪರ್ಪಲ್ ಕ್ಯಾಪ್ ವಿನ್ನರ್ ಹರ್ಷಲ್ ಪಟೇಲ್ ಅದ್ಭುತ ಆಯ್ಕೆ ಅಂತ ಅನಿಸುತ್ತೆ ಇನ್ನೇನು ಕೆಲವೇ ದಿನದಲ್ಲಿ ಎಲ್ಲಾ ಕುತೂಹಲಕ್ಕೂ ಕೂಡ ತೆರೆ ಬೀಳುತ್ತೆ ಸದ್ಯದ ಲಕ್ನೌನ ಸಂಭಾವ್ಯ ಪ್ಲೇಯಿಂಗ್ ಇಲೆವೆನ್ ನಿಮಗೆ ಓಕೆ ಆಯ್ತಾ ಏನನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ